ಅಣ್ಣ ನಿಮ್ಮ ಹೆಸರು ಹೇಳಿ? ಊರು ಗುಂಟೂರು. ಗುಂಟೂರು ಕಸಿತಳ್ಳಿ. ಹಾಂ ಹಾಂ. ಎಷ್ಟಲ್ಲ ಇವು? ಎರಡು. ರೇಟು? ರೇಟು 180. 180. ನಿಮ್ಮ ಹೆಸರು ಹೇಳಿ? ಚರಣ್ ಅಂತ. ಚರಣ್ ಅವರೇ. ಊರು? ಹೊಸಕೋಟೆ. ಮಲ್ಲೆಪಳ್ಳಿ. ಮಲ್ಲೆಪಳ್ಳಿ ಅಂತನಾ? ಚೆನ್ನಾಗಿದ್ದಾವೆ. ಎಷ್ಟಲ್ಲಾಗಿದ್ದಾವೆ? ನಾಲ್ಕು ಸರ್. ಹಾಂ ಹಾಂ. ಇಲ್ಲಿ ವರ್ಷ ವರ್ಷ ಬರ್ತೀರಾ ತರಕಾರಿ ಬಿಟ್ಟ? ಬಂದು ಇಲ್ಲಿ ಜಾತ್ರೆ ಮಾಡ್ಕೊಂಡು. ಹಾಂ ಹಾಂ. ರೇಟ್ ಏನು ಹೇಳ್ತೀರಾ ಸರ್? 170 ಹೇಳ್ತಾರೆ. 170. ಚೆನ್ನಾಗಿದ್ದಾವೆ. ನಿಮ್ಮ ಮೊಬೈಲ್ ನಂಬರ್ ಹೇಳಿ. 8317415446. ಅಣ್ಣ ನಿಮ್ದು ಯಾವ ಊರು? ನಮ್ದು ಇಲ್ಲೇ ಚಿಂತಾಮಣಿ ಹತ್ರ. ಯಾವ ಊರು ಹೇಳಪ್ಪ? ಮರಿಯಾರ್ ಮುದ್ದಳ್ಳಿ ಅಂತ. ಮರಿಯಾರ್ ಮುದ್ದಳ್ಳಿ ಅಂತಲ್ಲ. ನೀವು ಯಾವ ಕಾಲದಿಂದ ಇದು ಗೂಳಿ ಕಟ್ಟೋದು? 2 ವರ್ಷದಿಂದ ಅಷ್ಟೇ. ಹೌದಾ? ನಿಮ್ಮ ಹೆಸರು? ಆಂಜಪ್ಪ ಅಂತ. ಆಂಜಪ್ಪ. ನಮಸ್ತೆ ಅಣ್ಣ. ಕಣವೇ. ನಮಸ್ತೆ ಸ್ವಾಮಿ. ತಲಕಾಲಿ ಬೆಟ್ಟದಲ್ಲಿ ಬಂದ್ವಿ. ಹೌದು ಸ್ವಾಮಿ. ನೀವು ಬರ್ತೀರಿ ಅಂತ ನಾವು ಎದುರು ನೋಡ್ತಾ ಇದ್ವಿ. ತಲಕಾಲಿ ಬೆಟ್ಟಕ್ಕೆ ನೀವು ಬಂದ್ಬಿಟ್ಟಿದ್ದೀರಾ, ಸಂತೋಷ. ನಾವು ಈ ಯಂಕರಣ ಸ್ವಾಮಿ ದೇವಸ್ಥಾನ ಅವರ ಒಂದು ವರಪ್ರಸಾದದಲ್ಲಿ ಇಲ್ಲಿ ರಾಮಾಯಣ ಚೆನ್ನಾಗಿ ನಡೆದಿದೆ. ತೇತಾಯುಗದಿಂದ ನಡೆದಿರೋದು. ಹೇಳಿ ಸ್ವಲ್ಪ ಹೇಗೆ ಅಂತ ನೋಡಿ ಸರ್. ತಲಕಾಲಿ ಬೆಟ್ಟ ಇದೇನೆ ಇಲ್ಲಿ ಮೊದಲಿಗೆ ವಾಲ್ಮೀಕಿ ತಲೆ ಹೊಡೆದು ರಾಶಿ ಮಾಡಿದ್ರಂತೆ. ಹೌದಾ? ಹೌದು ಸರ್. ಆಮೇಲೆ ದೇವರು ವಿಷ್ಣು ಜಾಸ್ತಿ ಪಾಪ ನಡೀತಾ ಇದೆ, ಜನಗಳಿಗೆ ಸ್ವಲ್ಪ ಗೊತ್ತಾಗ್ಲಿ ಅಂತಂದ್ಬಿಟ್ಟು ನಾರದ್ರನ್ನ ಇಲ್ಲಿ ಸೂತ್ರಧಾರಿಯಾಗಿ ಕಳಿಸಿ ಆ ಕೊಲೆಗಾರನಾದ ಆ ವಾಲ್ಮೀಕಿಗೆ ರಾಮನಾಮ ಜಪಿಸಿ ಅಲ್ಲಿ ಪ್ರತ್ಯಕ್ಷ ಆಗಿ ಅವ್ರಿಗೆ ರಾಮಾಯಣ ಬರಕ್ ಹೇಳಿದ್ರಂತೆ. ಆ ಒಂದು ಇತಿಹಾಸನೋ ಏನೋ, 3 ಯುಗದಿಂದ ಇಲ್ಲಿ ಜಾತ್ರೆಗಳೆಲ್ಲ ನಡೀತಾ ಇದಾವೆ. ಹೌದು. ಇಲ್ಲಿ ಜಾತ್ರೆ ನಡೆಯೋರ್ಗೆಲ್ಲ ಊಟೋಪಚಾರ, ಮೇವು, ನೀರು ಎಲ್ಲ ಚೆನ್ನಾಗಿದೆ. ಆಮೇಲೆ ಜಾತ್ರೆ ಚೆನ್ನಾಗಿ ಕಟ್ಟಿದೆ ಸರ್. ವ್ಯಾಪಾರಗಾರರು ಚೆನ್ನಾಗಿ ಬಂದಿದ್ದಾರೆ, ರೈತಾಪಿಗಳು ಚೆನ್ನಾಗಿ ಬಂದಿದ್ದಾರೆ, ಒಳ್ಳೆ ಹೊಂದ್ಕೊಂಡು ಹೋಗ್ತಾರೆ. ಸ್ವಲ್ಪ ಈ ಕಡೆ ನಾವು ಆಂಧ್ರ ಬಾರ್ಡರ್ ನಲ್ಲಿರೋದು, ಭಾಷೆ ಸ್ವಲ್ಪ ಕಡಿಮೆ ಆದ್ರೂ ಕೂಡ ಅವರು ಒಳ್ಳೆ ಜನ ಸರ್. ಹೌದೌದು. ಈ ಜಾತ್ರೆಗೆ ನಾವು ಬಂದಿರೋ ಉದ್ದೇಶ ಇಷ್ಟೇ ನೋಡಿ ಸರ್. ಇದು ಹಳ್ಳಿ ಕಾರ್ತೇಳಿ ಬಿತ್ತನೆಗಾಗ್ತದೆ. ನಾನು ಸುಮ್ಮನೆ ಯಾರ್ದೋ ಇಟ್ಕೊಂಡು ನಾನು ತಮಾಷೆ ತಗೊಳ್ಳುವಂತವನಲ್ಲ, ನಾನು ನೇರವಾಗಿ ಈ ಕರುವಿಗೆ ಹುಲ್ ಕೊಡುವಂತವನು. ನಾನು ವಿಶ್ರಾಂತಿ ಜೀವನದಲ್ಲಿ ಈ ಕರುವಿಗೆ ಮೇವು ಕೊಟ್ಟು ನನ್ನ ಒಂದು ಪಾಪ ಕಳ್ಕೊಳ್ಬೇಕು ಅಂತ ಬಂದಿದ್ದೀನಿ ಸ್ವಾಮಿ. ಈಗ ಇಲ್ಲಿ ತಗೊಂಡ್ರೆ ಇದು? ಇದು ಇಲ್ಲಿ ತಗೊಂಡೆ. ಎಷ್ಟು ಕೊಟ್ರಿ? ಇದಕ್ಕೆ 25,000 ಕೊಟ್ಟಿನಿ ಸರ್. ನೀವು ಪ್ರತಿ ಜಾತ್ರೆಲ್ಲ ಒಂದು ದುಡ್ಡು ತಗೊಂಡೇ ತಗೊಂತೀರಾ? ತಗೊಳ್ಳೇ ತಗೊಳ್ತೀನಿ ಸರ್. ಹೌದೌದು. ತಗೊಳ್ಳೇ ತಗೊಳ್ತೀನಿ. ಮನೆ ಹತ್ರ ಬಂದು ತಗೊಂಡೇ ತಗೊಂಡು ಹೋಗ್ತಾರೆ. ತಲಕಾಲ್ ಬೆಟ್ಟದ ಇತಿಹಾಸ ಹಿಂಗಿದೆ ಸರ್. ರಾಮಾಯಣ ನಡೆದಿರುವಂತದ್ದು, ರಾಮಾಯಣ ಬರೆದಿರೋದು ರಾಮ ಅಂತ ಎಲ್ರಿಗೂ ತಿಳಿಸಿರುವಂತ ಜಾತ್ರೆ ಸರ್ ಇದು. ಹೌದೌದು. ತಲಕಾಲ್ ಬೆಟ್ಟ ಅಂತಂದ್ರೆ ಇವ್ರವಾಗಿ ಹೇಳ್ಬೇಕು ಅಂದ್ರೆ ಮನುಷ್ಯರ ತಲೆಗಳು ರಾಶಿಯಾಗಿ ಬಿದ್ದಿರುವಂತ ಇದು ಸರ್ ಇಲ್ಲಿ ಬೆಟ್ಟ. ಅದೇ ತರ ಬೆಟ್ಟ ತಲಕಾಲ್ ಬೆಟ್ಟ. ಸ್ವಾಮಿ ಬಾರಿ ಬಾರಿ ಸುಂದರವಾಗಿ ಕಾಣ್ತಾರೆ. ಶನಿವಾರ ತೇರು ಬಹಳ ಜೋರಾಗಿ ನಡೀತದೆ. ಬಾರಿ ನಡೀತದೆ ಸರ್. ಸರ್ ಇದು. ಹೌದೌದು. ಆಮೇಲೆ ನಾವು ಅಷ್ಟೇ ಸರ್. ಇಲ್ಲಿನ ಜನಗಳಿಗೆಲ್ಲಾನು ಜಾತ್ರೆ ಕಟ್ಸಿದ್ರಪ್ಪ, ನೀವು ದನಗಳು ಕಟ್ಸಿ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಟ್ರಪ್ಪ. ನೀವೆಲ್ಲ ಹಳ್ಳಿ ಕಾರ್ ಕಟ್ತೀರಿ, ನೀವು ಅಮೃತ ಮಾಲು ಕಟ್ಟಬೇಕು ಅಂತ ಹೇಳ್ತಾ ಇದ್ದೀನಿ ಸರ್. ಅಲ್ಲ ಹೌದು, ನಮ್ಮ ಎಲ್ಲವೂ ನಮ್ಮ ತಳಿಗಳೇ ಪಾಪ. ಇವ್ರಿಗೆಲ್ಲ ಫಸ್ಟ್ ಅಂತ ಅರ್ಥ ಆಗೋದು ಹಳ್ಳಿ ಕಾರೆ. ಅಮೃತ ಮಾಲೆಲ್ಲ ಗೊತ್ತಿಲ್ಲ. ಈ ಹಳ್ಳಿ ಕಾರ್ಯ ಸಿಕ್ಕಿದ್ದು ಮಹಾರಾಜರು ಸರ್. ಇವತ್ತು ದಿವಸ ಯಾರೋ ನಾನು ನಾನು ಅಂತಾರೆ ಸರ್, ಅದಲ್ಲ.